ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಚಾನಲ್. ನಾವಿವತ್ತು ಮಟನ್ ಬಿರಿಯಾನಿ ಮನೇಲಿ ಹೇಗೆ ಮಾಡೋದು ಈಸಿಯಾಗಿ ಅನ್ನೋದು ನೋಡೋಣ. ಇದು ಬಹಳ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ನಾವು ಮನೆಯಲ್ಲೇ ತಯಾರು ಮಾಡುವ ಬಿರಿಯಾನಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅನ್ನೋದು ನಾವು ನೋಡೋಣ. ಸಿಂಪಲ್ಲಾಗಿ ಮನೇಲಿ ಬಿರಿಯಾನಿ ಮಾಡಬೇಕು ಅಂದರೆ ನಮಗೆ ಏನೇನು ಬೇಕು ಅಂದರೆ ಒಂದು 4-5 ಹಸಿಮೆಣಸಿನ್ಕಾಯಿ, ಈರುಳ್ಳಿ ತೊಗೊಂಡಿದ್ದೀನಿ ನಾಲ್ಕು ಸಣ್ಣಗಿರೋದ್ರಿಂದ 4 ತೊಗೊಂಡಿದ್ದೀನಿ, ಒಂದು ಟಮಾಟೆ 5, ಸ್ವಲ್ಪ ಕೊತ್ತಂಬರಿ ಮತ್ತು ಮೆಂತ್ಯೆ ಸೊಪ್ಪು. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್. ಇದು ನನಗಿದು ಮೊದಲೇ ಮಾಡಿಟ್ಕೊಂಡಿರ್ತೀನಿ, 1-15 ವರೆಗೆ ಇಟ್ಕೊಂಡಿರ್ತೀನಿ. ನಾವು ಜಾಸ್ತಿ ಮಾಡ್ಕೊಂಡು ಇಟ್ಕೊಂಡ್ರೆ ಇದು ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಎಲ್ಲರೂ ಹೇಳ್ತಾರೆ 1-6 ನಾವು ಇಟ್ಕೊಳ್ಬೋದು, ಅದು ಬಿರಿಯಾನಿ ಮತ್ತು ಸಾರಿ ಏನು ಟೇಸ್ಟ್ ಬರಲ್ಲ. ನೀವು ಇದನ್ನು ನೋಡಬೇಕಂದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ, ಅದನ್ನು ಹೋಗಿ ನೀವು ಆ ಲಿಂಕಲ್ಲಿ ನೋಡಿ ಇದನ್ನು ಹೇಗೆ ಮಾಡಿ ನಾವು ಸೇವ್ ಮಾಡ್ಕೊಳ್ಬಹುದು ಮನೆಯಲ್ಲಿ ಅಂತ ಹೇಳಿದ್ದೀನಿ. ಅದರಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್, ಇದು ಬಿರಿಯಾನಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದಿಲ್ಲ ಅಂದರೆ ನಮಗೆ ಬಿರಿಯಾನಿ ಟೇಸ್ಟೇ ಬರಲ್ಲ. ಒಂದು 1/4 kg ಮಟನ್ ತೊಗೊಂಡಿದ್ದೀನಿ ನಾನು, ಇದನ್ನು ಚೆನ್ನಾಗಿ ತೊಳೆದು ನೀರು ಹೋಗೋರಿಗೂ ನಾನು ಇಟ್ಟಿದ್ದೆ ಒಂದು ಗಂಟೆ ಮುಂಚೆ. ಇದನ್ನು ತೊಳೆದು ಇಡಬೇಕು, ಇದು ನೀರೆಲ್ಲ ಇದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಹೋಗಬೇಕು, ಆವಾಗ ನಮಗೆ ಇದು ನೀರಿಂದು ಉಪ್ಪು ಇಟ್ಕೊಳ್ಳುತ್ತೆ. ಉಪ್ಪು ಅಂದರೆ ಅದು ಸಾಲ್ಟ್, ನೀರಿದ್ದರೆ ಜಾಸ್ತಿ ಇದು ಟೇಸ್ಟ್ ಬರಲ್ಲ, ಮಟನ್ ನೀರಿದ್ದರೆ ಜಾಸ್ತಿ ಟೇಸ್ಟ್ ಬರಲ್ಲ. ಹಾಗಾಗಿ ನಾವು 1/4 kg ಮಟನ್ ತೊಗೊಂಡಿದ್ದೀನಿ. ಈ ಮಟನ್ ನಾನು ತೊಳೆದು ಬೆಳಗ್ಗೆ 1 ಗಂಟೆ ಮುಂಚೆ ನೀರು ಹೋಗ್ಬಿಟ್ಟು ನಾನು ಇಟ್ಟಿದ್ದೆ, ಆ ನೀರೆಲ್ಲ ಹೋಗಿದೆ. ಅದರಲ್ಲಿ ನಮಗೆ ಬೇಕಾಗಿರೋದು ಇಷ್ಟೇ, ಟಮಾಟೆ, ಈರುಳ್ಳಿ ಮತ್ತು ಈ ಎಲ್ಲ ಇಷ್ಟು ಇಂಗ್ರೀಡಿಯೆಂಟ್ಸ್ ಇಷ್ಟೇ ಬೇಕಾಗಿರೋದು. ಇದು ಮತ್ತು ಮಟನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದನ್ನು ನಾನು ಚೆನ್ನಾಗಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿ ನಾನು ಹೇಗೆ ಮಾಡೋದು ಅನ್ನೋದು ನೋಡೋಣ. ಮೆಂತೆ ಸೊಪ್ಪನ್ನು
ಚೆನ್ನಾಗೆ ಈರುಳ್ಳಿ ಕೆಂಪುಗಾಗಬೇಕು. ಕೆಂಪುಗಾಗೋವರೆಗೂ ನಾವು ಏನು ಮಸಾಲೆ ಮಾಡಿಲ್ಲ, ಅದು ಸ್ವಲ್ಪ ಕೆಂಪುಗಾಗಿ ಚೆನ್ನಾಗಿದಾಗಿದೆ. ಸ್ವಲ್ಪ ಬೇಯಿದೆ, ಇನ್ನು ಸ್ವಲ್ಪ ಬೇಯಬೇಕಿದೆ. ನಾವು ಬೇಗ ಇದು ಕೆಂಪುಗಾಗಬೇಕು ಅಂತ ಇದೆ. ಈ ಒಂದು ಎಷ್ಟು ಮಸಾಲೆಗೆ ಎಷ್ಟು ಆಗುತ್ತೆ ಅಷ್ಟು ನೀವು ಉಪ್ಪನ್ನು ಹಾಕಬೇಕು. ಮೇಲಿಂದ ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಇದು ಕೆಂಪುಗಾಗುತ್ತೆ. ಇನ್ನೂ ಸ್ವಲ್ಪ ಬ್ರೌನ್ ಆಗ್ತವೇ ಆಗ್ತಾ ಇರುತ್ತೆ, ಅದು ಅದು ಆಗ್ತಾ ಇರುತ್ತೆ. ಅಷ್ಟರೊಳಗೆ ನಾವು ಮೆಣಸಿನಕಾಯಿ, ನಿಮಗೆ ಟೇಸ್ಟಿಗೆ ತಕ್ಕಂತೆ ನೀವು ಮೆಣಸಿನಕಾಯಿನ ಹಾಕ್ಕೊಳ್ಳಿ. ಅಂದರೆ ಎಲ್ಲರೂ ಟೇಸ್ಟ್ ಖಾರ ತಿನ್ನೋದಿದೆ, ಸ್ವಲ್ಪ ಖಾರ ಪುಡಿ ಹಾಕ್ತಾ ಇದ್ದೀನಿ. ಖಾರದ ಪುಡಿ ನಿಮ್ಗೆ ಟೇಸ್ಟಿಗೆ ತಕ್ಕ ಹಾಗೆ ನೀವು ಹಾಕ್ಕೊಡಿ. ಎರಡು ಸ್ಪೂನ್ ಖಾರ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ನಾನು ಒಂದು 5 ಸ್ಪೂನ್ ತೊಗೊಂಡಿದ್ದೀನಿ. ಸಣ್ಣ ಸ್ಪೂನ್ ಇಲ್ಲ, ಒಂದು 5 ಸ್ಪೂನ್ ತೊಗೊಂಡಿದ್ದೀನಿ. 5-6 ಹಾಕ್ಬೋದು. ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ. ಇದು ಮನೆಯಲ್ಲೇ ನಾನು ತಯಾರು ಮಾಡ್ಕೊಂಡಿದ್ದೀನಿ. ಏಲಕ್ಕಿ, ಲವಂಗ, ಚಕ್ಕೆ ಎಲ್ಲ ಹಾಕಿ ಇದು ನೀವು ನೋಡಬೇಕಂದ್ರೆ ನಾನು ಕೆಳಗೆ ಲಿಂಕಲ್ಲಿ ಹಾಕಿದ್ದೀನಿ, ಅದನ್ನು ನೀವು ನೋಡಿ. ಎಣ್ಣೆ ಬಿಡುವರೆಗೂ ನೀವು ಸ್ವಲ್ಪ ಚೆನ್ನಾಗಿ ನಾವು ಕೈ ಅಲ್ಲಾಡಿಸ್ತಾ ಇರಬೇಕು, ಇಲ್ಲಾಂದರೆ ಕೆಳ ಕುತ್ಕೊಂಡ್ಬಿಡುತ್ತೆ. ಇದು ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ. ಈಗ ನಾನು ಇದರಲ್ಲಿ ಹಾಕಿದ್ದೆ. ನೀವು ಅಕ್ಕಿಗೆ ಮತ್ತು ಮಸಾಲೆಗೆ ಎಷ್ಟು ಬೇಕೋ ಅದನ್ನು ಅಷ್ಟೇ ಹೀಗೆ ಹಾಕ್ಬಿಡಬೇಕು, ಆಮೇಲೆ ಹಾಕಬಾರ್ದು ಉಪ್ಪು. ಯಾಕಂದರೆ ಇದು ಉಪ್ಪು ಮಟನ್ನ ಇದು ಹೀರ್ಕೊಳ್ಬೇಕು ಉಪ್ಪು. ಅದು ಬಿಟ್ಟಿದ್ಮೇಲೆ ಅದು ಅಕ್ಕಿ ತಾನಾಗಿ ತಾನೇ ಅದು ಟೇಸ್ಟ್ ಬರುತ್ತೆ. ನಾವು ಅಕ್ಕಿಗೆ ಮತ್ತು ಮಸಾಲೆಗೆ ಎಲ್ಲ ಸೇರಿಸಿ ಆಮೇಲೆ ಹಾಕಿದ್ರೆ ಆ ಟೇಸ್ಟ್ ಬರೋದಿಲ್ಲ.
ಕುದಿತಾ ಇದೆ. ನಾವು ಕುದಿಯೋರಿಗೂ ನೀರು ಹಾಕಿ ಕುದಿಯೋರಿಗೆ ಬಿಟ್ಟು ನಂತರ ನಾವು ಒಂದು ಅರ್ಧ ಕೆ ಜಿ ಅಕ್ಕಿಯನ್ನು ತೊಳೆದು